Victor, da. Victor, Bara. Skriptelli. Tante, madam. Ei, Shweta. Late, Aitu. Ba. Vishnu, beka, ba. Bande. Start camera. Rolling. Action. It was so funny, Rota. Oops. Okay, okay. It's getting late. Anjali, bye. Bye, Karan. Bye, Maga. Bye. Maga. Bye. Bye. ದುನಿಯಾ ವಿಜಯ್ ಅಷ್ಟಿಲ್ಲದೆ ಹೇಳದ್ನ ಬಾಂಬೆ ಹುಡುಗಿದ್ನ ನಂಬೇಡ, ನಮ್ಮನ್ನ ನೋಡ್ತಾ ಇರ್ತಾರೆ, ಇನ್ನೊಬ್ಬನ ಲವ್ ಮಾಡ್ತಾ ಇರ್ತಾರೆ ಅಂತ. ಹಂಗೆ ಮಾಡ್ಬಿಟ್ಟಲ್ಲೇ ಲೇ ಲಂಬು, ನನ್ನ ಕೈಲೇ ಕೊಟ್ಟಲ್ಲ ಜಂಬು. ನಿಂಗೆ ಅಡುಗೆ ಬರುತ್ತಾ? ಹ್ಮ್, ಸೇಫ್ಟಿ ವೈಸ್ಗೆಲ್ಲ ಕಲ್ತ್ಕೊಂಡಿದ್ದೀನಮ್ಮ, ಏನ್ ಮಾಡೋದು, ಹೊಟ್ಟೆ ಪಾಡು. ತಿನ್ನು ತಿನ್ನು. ಸರಿ, ನೆಕ್ಸ್ಟ್ ಟೈಮ್ ಬಂದಾಗ ಮಾಡ್ಕೊಡು. ಹೊಡೋಣ? ಹ್ಮ್, ಬಿಲ್ ಕಟ್ಬಿಡು. ನಡಿ. ಏನ್ ಆಟೋಗ್ರಾಫ್ ತಗೊಂಡಿದ್ದು? ಆಟೋಗ್ರಾಫ್ ಫೋಟೋ ತಗೊಂಡಿಲ್ವಾ? ಇರು ಬಂದೆ. ಗೊತ್ತಾಗಲ್ಲ ಅಂಜಲಿ, ಆ ಒಂದ್ ರೂಪಾಯಿ ಏನ್ ಮಾಡ್ತಿದ್ದೆ? ಎಲ್ಲ ಇರೋ ನೀನೆ ಒಂದ್ ರೂಪಾಯಿ ಕಳ್ಕೊಂಡಿದ್ದಕ್ಕೆ ಇಷ್ಟೊಂದು ಯೋಚನೆ ಮಾಡಿದೆ. ಇನ್ನ ಒಂದ್ ರೂಪಾಯಿ ಜೀವನ ಅನ್ನೋರ್ಗೆ ತೊಂದರೆ ಆಗ್ಬಾರ್ದಲ್ಲ, ಅದಕ್ಕೆ ಔಟ್ ಆಫ್ ಆರ್ಡರ್ ಅಂತ ಬರ್ದೆ. ನೀನ್ ಅನ್ಕೊಂಡೆ, ನಾನ್ ಮಾಡ್ದೆ. ನಿಂದು ನಂದು ಒಂದೇ ಟೇಸ್ಟ್, ಒಂದೇ ಮೆಂಟಾಲಿಟಿ, ಅದೇ ತಾನೇ ನೀನ್ ಹೇಳಕ್ ಬಂದಿದ್ದು. ಎಕ್ಸಾಕ್ಟ್ಲಿ. ದಯವಿಟ್ಟು ನೆಕ್ಸ್ಟ್ ಟೈಮ್ ಅನ್ಕೋಬೇಡ, ಮಾಡು. ಅಂಜಲಿ, ಅಂಜಲಿ, ಹಲೋ ಹೋಗೋಣ ನಡಿ. ಸರಿ, ನಾನು ಪೇಪರ್ಸ್ನೆಲ್ಲ ರೆಡಿ ಮಾಡಿಟ್ಟಿರ್ತೀನಿ. ತುಂಬ ಥ್ಯಾಂಕ್ಸ್, ಬರ್ತೀನಿ. ಹೋಗೋಣ? ಹ್ಮ್, ಆದ್ರೆ ಒಂದು ಮಾತು ಕೇಳ. ಕೇಳು. ದುಡ್ಡನ್ನೆಲ್ಲ ಎತ್ಕೊಂಡೋಗಿ ಯಾರಿಗೂ ಕೊಡ್ತಾ ಇದೆಯಾ? ಯಾಕೆಂತ ನಾನು ಕೇಳಲ್ಲ. ಇಷ್ಟೊಂದು ಕಾಸಿದ್ರು ಹೋಗಿ ಹೋಗಿ ಅಂತ ಡೊಕೊಟಾ ಗಾಡಿ ತಗೊಂಡಿದ್ಯಲ್ಲ, ಶೋರೂಮ್ ಮಾಡಿದ್ರೆ ತಗೋಬೋದಾಗಿತ್ತಲ್ಲ. ಗಾಡಿ ಯಾವ್ದಾದ್ರೇನು, ಸೈಕಲ್ ಆದ್ರೂ ನನ್ನ ಕರ್ಕೊಂಡು ಹೋಗುತ್ತೆ. ಆದ್ರೆ ಇದು ನನ್ನ ತುಂಬಾ ದಿನದ ಕನಸು. ಏನು ಅಂತ ಕೇಳಲ್ವಾ? ಹೇಳು. ನಾನು ಎಲ್ರ ಹಾಗೆ ನಮ್ಮ ತಂದೆ ತಾಯಿ ಜೊತೆ ನಗ್ನಗ್ತ ಬಾಳ್ಬೇಕಾಗಿದ್ದ ಸಮಯದಲ್ಲಿ ಅವ್ರನ್ನ ಕಳ್ಕೊಂಡು ಅನಾಥಳಾಗ್ಬಿಟ್ಟೆ. ನನ್ನ ಹಾಗೆ ಈ ಪ್ರಪಂಚದಲ್ಲಿ ಎಷ್ಟೋ ಜನ ತಂದೆ ತಾಯಿನ ಕಳ್ಕೊಂಡು ಮಕ್ಕಳು, ಮಕ್ಕಳನ್ನ ಕಳ್ಕೊಂಡು ತಂದೆ ತಾಯಿ ಅನಾಥರಾಗಿದ್ದಾರೆ. ಅದಕ್ಕೆ ಒಂದು ಅನಾಥಾಶ್ರಮ, ಒಂದು ವೃದ್ಧಾಶ್ರಮ ಕಟ್ಟಿಸಿ ಅವ್ರು ಕಳ್ಕೊಂಡಿದ್ದ ಪ್ರೀತಿನ ಮತ್ತೆ ಕೊಟ್ಟು ಅವ್ರ ಮುಖದಲ್ಲಿ ಸಂತೋಷ ನೋಡಬೇಕು ಅನ್ನೋದೇ ನನ್ನ ಆಸೆ. ಫಾರ್ ಸಮ್ ರೀಸನ್ ಇದ್ದ ಜಾಗನ ನಮ್ಮ ತಂದೆ ಇವ್ರ ಹತ್ರನೇ ಅಡ ಇಟ್ಟಿದ್ರು.
ಈಗ ಅದನ್ನ ನಾನು ಬಿಡಿಸ್ಕೊತಿದ್ದೀನಿ. ಇವತ್ತನ್ನೆಲ್ಲ ಯೂತ್ಗಳು ಆಪರ್ಚುನಿಟಿಗೋಸ್ಕರ ಕಾಯ್ತಾ ಇರ್ತಾರೆ, ಅದು ಸಿಕ್ಕಿದ್ಮೇಲೆ ರೆಸ್ಪಾನ್ಸಿಬಿಲಿಟಿನ ಮರ್ತು ಬಿಡ್ತಾರೆ. ಬಟ್ ಯು ಹ್ಯಾವ್ ಅ ಆಪರ್ಚುನಿಟಿ ಆಸ್ ವೆಲ್ ಆಸ್ ರೆಸ್ಪಾನ್ಸಿಬಿಲಿಟಿ. ಐ ಲೈಕ್ ಇಟ್ ಅಂಜಲಿ. ವೆರಿ ವೆರಿ ಬ್ಯಾಡ್. ಅನಾಥಾಶ್ರಮ ವೃದ್ಧಾಶ್ರಮ ಕಟ್ಟಿಸಿ ಇನ್ನೊಬ್ರು ಕಣ್ಣೀರ್ ಒರೆಸ್ಬೇಕಾಗಿರೋರೆ ಈ ತರ ಕಣ್ಣೀರ್ ಆಗ್ತಾ ಕೂತ್ರೆ ಹೇಗೆ? ಇವತ್ತು ನನ್ನ ತಂದೆ ತಾಯಿನ ಕಳ್ಕೊಂಡಿದ್ದೀನ. ಐ'ಮ್ ಸಾರಿ ಅಂಜಲಿ. ನಿಮ್ಗೊಂದು ವಿಷಯ ಗೊತ್ತಾ, ನಾವಿಲ್ದೇ ಇದ್ರು ನಮ್ಮ ಮಕ್ಕಳನ್ನ ಪ್ರೀತಿಸೋರಿದ್ದಾರೆ ಅನ್ನೋ ಒಂದೇ ಒಂದು ನಂಬಿಕೆ ಮೇಲೆನೆ ಅವ್ರುಗಳು ನಮ್ಮನ್ನ ಬಿಟ್ಟೋಗೋದು. ನೀನ್ ಈ ತರ ಅಳ್ತಾ ಕೂತ್ರೆ ನಕ್ಷತ್ರ ಒಳಿತಾರೋ ನಿನ್ ತಂದೆ ತಾಯಿಗಳು ಕೂಡ ಕಣ್ಣೀರಾಗ್ತಾರೆ. ಅದ್ ನಿನಗಿಷ್ಟನಾ? ನೋಡು, ಇರೋವರೆಗೂ ನಗ್ಬೇಕು, ನಗ್ ನಗ್ತಾ ಬಾಳ್ಬೇಕು, ಅದೇ ನನ್ ಪಾಲಿಸಿ, ಹಂಗೆ ನಾನು ಅಭ್ಯಾಸ ಮಾಡ್ಕೊಂಡಿರೋದು. ಬರ್ತಾ ಬರ್ತಾ ಎಲ್ರು ತರ್ಲೆ ಅಂದ್ರು ಪರವಾಗಿಲ್ಲ, ಐ ಡೋಂಟ್ ಕೇರ್. ನಿನ್ಗೊಂದ್ ಸತ್ಯ ಹೇಳ, ದುಃಖ ಆದಾಗ ಕಣ್ಣೀರ್ನ ಮೊದಲನೇ ಅಣಿ ಎಡ್ಗಣಿಂದ ಬರುತ್ತಂತೆ, ಅದೇ ಸಂತೋಷ ಆದಾಗ ಬಲ್ಗಣಿಂದ ಬರುತ್ತಂತೆ. ಇದಕ್ಕೊಂದ್ ದೊಡ್ಡ ಕಾನಿನೇ ಇದೆ. ಹೇಳ್ತೀನಿ ಕೇಳು. ಒಂದ್ಸಲಿ ಒಂದ್ ಇರುವೆಗೂ ಆನೆಗೂ ಮದ್ವೆ ಆಯ್ತಂತೆ. ಪಾಪ, ಫಸ್ಟ್ ನೈಟ್ ಅಲ್ಲಿ ಆನೆ ಸತ್ತೋಯ್ತಂತೆ. ಅವಾಗ ಬೆಳಗ್ಗೆ ಅಳ್ಳ ತೋಡ್ತಾ ಇರುವೆ ಹೇಳ್ತಂತೆ, ಅಲ್ಪ ಸುಖಕ್ಕೆ ಜೀವನ ಪೂರ್ತಿ ಅಳ್ಳ ತೋಡ್ಬೇಕಲ್ಲ ಅಂತ. ಪಾಪ ಇವತ್ತಿಗೂ ಇರುವೆ ಅಳ್ಳ ತೋಡ್ತಾನೆ ಇದೆ. ಇದು ಇದು ನಿಜವಾದ ನಗು ಅಂದ್ರೆ ಇನ್ನು ಜೋರಾಗಿ ಮನ್ಸ್ ಬಿಚ್ಚ ನಗು. ನಿನ್ ನಗು ನೋಡಿ ದುಃಖ ಕೂಡ ಹೊಟ್ಟೆ ಹೊರ್ಕೋಬೇಕು. ಮದುವೆ ಮಾಡ್ಕೊಳ್ಳೋಣ. ಸಾರಿ ಮಾ, ಅಯ್ಯೋ ಲೇಟ್ ಬೇರೆ ಆಗುತ್ತೆ. ಅಯ್ಯೋ ಈ ಪಂಚೆ ಪಂಚೆ ಹಾಕೊಂಡೆ ಮದುವೆ ಮಾಡ್ಕೋಬೇಕೇನಾ? ಬಿಚ್ಚುಬಿಡು. ಅಯ್ಯೋಯ್ಯೋ, ಏನು ರೆಡಿನೇ ಮಾಡಿಲ್ವಲ್ಲ? ನಾನು ಹಿಂಗ 5,000 ರೂಪಾಯಿ ಕೊಟ್ಟಿದ್ದೀನಿ. ಎಲ್ಲ ರೆಡಿ ಆಗಿದೆಯಲ್ಲ ಬ್ರೋ. ತೋರಣನೇ ಕಾಣಿಸ್ತಲ್ವಲ್ಲಪ್ಪ. ಹೆಂಗ್ ಕಂಡ್ರೆ ಸಾಕ್ತಾನೆ? ಹೂವನು ಕಾಣಿಸ್ತಲ್ವಲ್ಲ. ನಿನ್ಗೆ ಮದುವೆ ಆಗ ಹೂವಿನ ಜೊತೆ ಅಂಜಲಿ ಜೊತೆ. ಅಂಜಲಿ ಜೊತೆ ಅಲ್ಲೋಡು, ಅವಳೆ ಬದಲು ತಗೊಳಪ್ಪ. ಅಯ್ಯೋಯ್ಯೋ, ಆಟೋಲ್ ಬರ್ತಾ ಇದ್ದಾಳಲ್ಲ. ಬಸ್ ಅಲ್ಲಿ ಬಂದು ರೋಮಾನ ಅಂತ ನಾನೇ ಆಟೋಲ್ ಬರ್ತೀನಿ. ಏನಾಗಿತ್ತು? ನಾನು ಸ್ಟ್ರೈಕ್ ಅನ್ಕೊಂಡ್ಬಿಟ್ಟೆ. ಬಾ ಅಂಜಲಿ, ನಾನು 5,000 ರೂಪಾಯಿ ಕೊಟ್ಟಿದ್ದೀನಿ. ದುಡ್ಡು ನಿಂದೆ ಗುರು, ಜಾಬ್ ನಂದು, ಲೆಕ್ಕ ಕೊಡ್ತೀನಿ. ನಮಸ್ಕಾರ ಸರ್. ನಮಸ್ಕಾರ. ಕೂತ್ಕೊಪ್ಪ. ವಿಡಿಯೋ ಅಲ್ಲಪ್ಪ. ಲೇ, ಸಕ್ಕದಾಗಿತ್ತು. ಕಂಬದ ಹತ್ರ ಗರಡು ಕಂಬ ತರ ನಿಂತ್ಕೊಂಡು ಏನೋ ಮಾಡ್ತಾ ಇದೀಯಾ. ಬಾ ಇಲ್ಲಿ, ನಿಂಗೆ ಆಮೇಲೆ ಫೋನ್ ಮಾಡ್ತೀನಿ. ಹಾ, ಬಂದೆ ಬಂದೆ. ಬಾ ಬಾ ಬಾ, ಸ್ಮೈಲ್ ಪ್ಲೀಸ್. ಚೆನ್ನಾಗಿ ತೆಗೆಯಪ್ಪ, ನೀನೇ ಕಾಣ್ಬೇಕು ಎಲ್ಲರು. ಇದೇನಾಯ್ತು ಗುರು? ಹುಡುಗಿ ಯಾರಾದ್ರೇನು, ನಡೆಯೋದೊಂದೇ. ಕ್ಯಾಮ್ರಾ ಯಾವ್ದಾದ್ರೇನು, ತೆಗೆಯೋದೊಂದೇ. ನಾನು ನಿಂಗೆ 5,000 ರೂಪಾಯಿ ಕೊಟ್ಟಿದ್ದೀನಲ್ಲ. ದುಡ್ಡು ನಿಂದೆ ಅಪ್ಪ, ಜಾಬ್ ನಂದು, ಲೆಕ್ಕ ಕೊಡ್ತೀನಿ. ಪುರೋಹಿತ್ರ ಇಲ್ಲಿ ಗುರು. ತಾಳಿ ಕಟ್ಟದ್ ನೀನು ಕಟ್ಸ್ಕೊಳ್ಳೋದು ಅವಳು. ಅವ್ರು ಯಾಕೆ ಗುರು ಮಧ್ಯದಲ್ಲಿ? ಮಂತ್ರ ಹೇಳಕ್ಕಪ್ಪ. ಬ್ರಿಲಿಯಂಟ್ ಗುರು ನೀನು, ಬ್ರಿಲಿಯಂಟ್. ಪೂಜಾರೆ ಬನ್ನಿ, ಕುತ್ಕೊಳ್ಳಿ, ಮಂತ್ರ ಹೇಳಿ. ಕೆಲಸ ಆದಂಗ ಆಯ್ತು. ಯಾರು ಬಂದಿಲ್ವಲ್ಲೋ? ಕರ್ದಿದ್ರೆ ತಾನೆ. ಮತ್ತೆಲ್ಲರೂ ಬರ್ತಾರೆ ಅಂದೆ? ನಾನೇನ್ ಹೇಳ್ದೆ, ಕರ್ದಿರೋರೆಲ್ಲ ಬರ್ತಾರೆ ಅಂದೆ. ಬಂದವರೆಲ್ಲ ಅಂಜಲಿ. ಅಯ್ಯೋ ಹೋಗ್ಲಿ ಬಿಡು ವಿಷ್ಣು, ಮದ್ವೆ ಅನ್ನೋದು ಮನ್ಸು ಹೃದಯ ಮಧ್ಯ ನಡೆಯೋದು. ನಿನ್ ಬೇಕಾದ್ರೆ ಆಯ್ತು ಆಯ್ತು. ಪುರೋಹಿತ್ರೆ, ತಾಳಿ ಕೊಡಿ, ಅದನ್ನಾರು ಸರಿಯಾಗಿ ಕಟ್ಟೋಣ. ತಗೊಳ್ಳಿ ಗಟ್ಟಿಮೇಳ, ಗಟ್ಟಿಮೇಳ. ಏ ಗೊತ್ತಿ, ಗಟ್ಟಿಮೇಳ ಅಲ್ಲ. ಓ, ಮರ್ತಿದ್ದೆ. ಗೀತಾ. ಓಂ ಮಾಂಗಲ್ಯಂ ತಂದು ನಾನೇ ನಮ ಜೀವನ ಏತುನ ಗಂಟೆ ಬದ್ಧಾನಿ ಗಡದೆ ಕಂಠೀರ ಶರದಾಸನ. Thank you.
ಸಿಕ್ಕಾಬಟ್ಟೆ ಮರಿತಾ ಇದ್ಯಾ ದುನಿಯಾನಿಂದ? ಅಲ್ಲ, ನನ್ನ ಫ್ರೆಂಡು. ಆದ್ರೆ ಮೆಜೆಸ್ಟಿಕ್ ಕಲ್ಲಾಸಿ ಪಾಳ್ಯ ಮಂಡ್ಯ ನಂದು. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ. ಮೈ ಮೇಲೆ 3 ಸೆಕೆಂಡ್ ಹಾವು ತರ ಹರಿದಾಡಿದ್ರೆ ಸ್ಟಿಚ್ನ ಡಾಕ್ಟರ್ ಅಲ್ಲ ಆ ಟೈಲರ್ ಬಂದ್ರು ಹಾಕಕ್ಕಾಗಲ್ಲ. ಅಣ್ಣ, ನಾನು ಯಾರು ಗೊತ್ತಾ? ಹೌದಾ? ಲೇ ಲೇ ಲೇ, ಇದ್ರ ಮೇಲೆ ನಿನ್ನ ಹೆಸರೇ ಬಿಟ್ಟಿದ್ದೀನಿ. ಒಳ್ಳೆ ಮಾತಲ್ಲಿ 9 ಮುಚ್ಕೊಂಡು ಹೋಗಿಲ್ಲ ಅಂದ್ರೆ ಬರ್ದಿರೋ ನಿನ್ನ ಹೆಸರನ್ನ ನಿನ್ನ ರಕ್ತದಲ್ಲೇ ತೊಳಿಬೇಕಾಗುತ್ತೆ. ಇದೇನು ಗೊತ್ತಾ, 3 ಕೆಜಿ ಕೈ, 3/4 ಕೆಜಿ ಮುಷ್ಟಿ, ಒಂದು ಸಲ ಮೇಲೋ ಕೆಳಗಡೆ ಬಂದ್ರೆ ನಿಮ್ ತಲೆಗಳೆಲ್ಲ ತರಗೆಲೆ ತರ ಉದ್ರೋಗುತ್ತೆ. ಇವನು ಮಾತಿಗೆಲ್ಲ ಬಗ್ಗರಲ್ಲ, ನಾವ್ ಯಾರನ್ನು ತೋರಿಸ್ಬೇಕು. ನೆಡ್ರ ಬಂದು ನನ್ನ ಅವನ್ ಹಾಕಿರೋ ಜಾಕಿ ಬನಿಯನ್ನು ಜಾಕಿ ಅಂಡ್ರು ಬರ್ಕೊಂಡು ಅಯ್ಯ ಅವನ ಅಯ್ಯ ನಮ್ ಏನ್ ಹಾಕಿದ್ರೆ ನಮ್ಗೇನಣ್ಣ? ನನ್ ಮಗನೇ ಬೇಕು ಬಿಡ್ತೇನೆ. ಏಯ್, ಜಾಕಿ ಪವರ್ ಗೊತ್ತಿಲ್ಲ ನಿಮ್ಗೆ, ಕೈ ಇಟ್ರೆ ಕೈ ಕಾಲು ಎರಡು ನಾಶ ಆಗೋಗ್ಬಿಡುತ್ತೆ. ಹೌದಣ್ಣ. ಬದುಕಿದ್ರೆ ಭಿಕ್ಷೆ ಬೇಡ ಅನ್ನೋ ಜೀವನ ಮಾಡ್ಬೋದು. ನಡಿರೋ ಓಡ್ರೋ. ರೋಗದಿಂದ ಆದ್ರೂ ಸರಿ, ರೌಡಿಗಳಿಂದ ಆದ್ರೂ ಸರಿ, ದೇಹಕ್ಕೆ ರಕ್ಷಣೆ ಕೊಡುತ್ತೆ ಜಾಕಿ. ದೇಹಕ್ಕೆ ಶಕ್ತಿ, ಮನ್ಸ್ಗೆ ಸ್ಫೂರ್ತಿ. ಜಾಕಿ ಬನಿ ನನ್ನ ಅಂಡರ್ವೇರ್ ನೀವು ಉಪಯೋಗಿಸಿ. ಸೊ ಲೇಡೀಸ್ ಅಂಡ್ ಜೆಂಟಲ್ಮನ್, ದಿಸ್ ಇಸ್ ಮೈ ಕಾನ್ಸೆಪ್ಟ್. ಥ್ಯಾಂಕ್ ಯು ಮಿಸ್ಟರ್ ವಿಷ್ಣು, ರಿಯಲಿ ದಿಸ್ ಇಸ್ ಅ ಫ್ಯಾಂಟಾಸ್ಟಿಕ್ ಸ್ಕ್ರಿಪ್ಟ್. ಥ್ಯಾಂಕ್ ಯು ಥ್ಯಾಂಕ್ ಯು. ಈ ಆಡ್ ರಿಲೀಸ್ ಆದ್ರೆ ಎಲ್ಲಾರ್ ಬಾಯಿನಲ್ಲೂ ಜಾಕಿ ಜಾಕಿ ಜಾಕಿ. ಇಫ್ ಯು ಡೋಂಟ್ ಮೈಂಡ್ ಸರ್, ಟೆಲ್ ಮಿ, ಜಾಕಿ ಅಂದ್ರೆ ಅಂಡರ್ವೇರ್ ತಾನೆ, ಅದೇ ಬಾಯಲ್ ಇರುತ್ತೆ. ಪಾಪ್ಯುಲಾರಿಟಿ ಬಗ್ಗೆ ಹೇಳಿದೆ ಕಣಯ್ಯ ನಾನು. ಎಕ್ಸ್ಕ್ಯೂಸ್ ಮಿ ಸರ್. ಎಸ್, ಇದೆಲ್ಲ ಒಂದು ಕಾನ್ಸೆಪ್ಟ್, ಸಂಬಂಧ ಇಲ್ಲ, ಅರ್ಥ ಇಲ್ಲ. ಅಲ್ಗಿಂಜಿ ತಕ್ಷಣ ಲೈಟ್ ಬರೋದು, ಕೂಲ್ ಡ್ರಿಂಕ್ ಅಡಿಗೆ ಬಿಕ್ನಿ ಹಾಕೊಂಡು ಬೀಚಲ್ಲಿ ಓಡೋಗೋದು, ಇದಕ್ಕೆಲ್ಲ ಅರ್ಥ ಇರುತ್ತೆ ಅಲ್ಲ. ಸಕ್ಸಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೆಲ್ಲ ಆಡ್ ಮಾಡಕ್ಕಾಗತ್ತ? ಎಸ್ ಆಫ್ ಕೋರ್ಸ್. ಮನೆಗೆ ಬನ್ನಿ, ನೋಡ್ಕೋತೀನಿ. ವಿಷ್ಣು ವಿಷ್ಣು, ಗಂಡ ಹೆಂಡತಿ ಅಂದ್ಮೇಲೆ ಈ ತರ ಸಣ್ಣ ಪುಟ್ಟ ಈಗೋ ಇದ್ದೇ ಇರುತ್ತೆ. ಲೀವ್ ಇಟ್, ಬಟ್ ಯು ಹ್ಯಾವ್ ಡನ್ ಎ ಗುಡ್ ಜಾಬ್ ಐ ಸೇ. ಥ್ಯಾಂಕ್ ಯು ಸರ್. ಆದ್ರೆ ಒಂದ್ ನಿಮಿಷ ಸರ್, ನೀನ್ ಸಿಡಿತರ ಸಾಲದು ಅಂತ ಅದ್ ಬೇರೆನಾ? ಅದ್ ಸರಿ, ನೀನ್ ಯಾಕೆ ಕಳ್ತಿದ್ಯಾ? ಈರುಳ್ಳಿ ಕೊಡ್ತಾರ ಸಂತೋಷಕ್ಕಮ್ಮ. ಆಗ್ದೆ ಏನಾಗುತ್ತೆ? ಅಂಡರ್ ವೇರ್ ನ ತೋರಿಸಿ ಅಂಡರ್ ವರ್ಲ್ಡ್ ನೇ ಓಡಿಸಿದ ಚಾಲೆಂಜಿಂಗ್ ಸ್ಟಾರ್ ಅಲ್ವಾ ನೀವು? ಯಾ, ಜೊತೆಲಿ ಇದೀನಲ್ಲ. ಒಂದೇ ಒಂದ್ ದಿನ ಈ ಐಡಿಯಾ ಬಗ್ಗೆ ನನ್ ಜೊತೆ ಡಿಸ್ಕಸ್ ಮಾಡಿದ್ಯಾ? ಈ ಡಬ್ಬಾ ಕಾನ್ಸೆಪ್ಟ್ ನ ಓಕೆ ಮಾಡಿದಾನಲ್ಲ ಹೆಗ್ನ ನನ್ ಮಗ ಅಂಜು. ದೊಡ್ಡವ್ರಿಗಾಗೆಲ್ಲ ಅನ್ಬಾರ್ದು. ಅವನಗ್ ಮೊದ್ಲೇ ಹೆಂಗಸ್ರು ಅಂದ್ರೆ ಬೆಲೆನೂ ಇಲ್ಲ, ಗೌರವನೂ ಇಲ್ಲ. ಯಾರು ಹೇಳಿದ್ದು ಬೆಲೆ ಇದೆ ಅಂತ ತೋರ್ಸಕ್ ಹೋಗಿರ್ತಾನೆ? ಇಬ್ಬಿಬ್ರನ್ ಕಟ್ಕೊಂಡು ಒದ್ದಾಡ್ತಿರೋದು. ಅವನೊಂಥರ ಟೆನ್ನಿಸ್ ಬಾಲ್ ಇದ್ದಂಗಂಜು, ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಒದ್ದಾಡ್ತಿರ್ತಾನೆ. ಅವನ್ನೆಲ್ಲ ಲುಪ್ಪಲ್ಸು ನನಗೆ ಗೊತ್ತು, ಅದಕ್ಕೆ ನಾನು ಏನ್ ಹೇಳಿದ್ರು ಎಸ್ ಅಂತ ಹೇಳ್ತಾನೆ. ಸರಿ, ಈಗ ನಿನ್ನ ಐಡಿಯಾ ಏನು? ನೈಸ್ ಆಗಿರೋ ನಿನ್ ಮೈನ ವಯಸ್ಸಿದ್ದಾಗ್ಲೇ ಅನ್ಭವಿಸ್ಬೇಕು ಅಂತ. ನಾನು ಕೆಲಸ ಮಾಡಿ, ನಾನು ಕೆಲ್ಸಕ್ಕೆ ಬಂದಿರೋದು. ಪ್ಲೀಸ್ ಅಂಜು 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 ಅಂಜು. ಡೈರೆಕ್ಟ್ರೆ, ಇನ್ಮೇಲೆ ಆಫೀಸ್ ಕೆಲಸ ಆಫೀಸಲ್ಲಿ, ಮನೆ ಕೆಲಸ ಮನೆಯಲ್ಲಿ, ಓಕೆನಾ? ಓಕೆ ಕ್ಯಾಮ್ರಾಮನ್. ಈಗ ಹೇಳು, ನನಗೆ ಇಷ್ಟನ? ಯಾಕಿಷ್ಟ? ಯಾಕೆಂದ್ರೆ ನಾನು ಹೇಳ, ನಾನು ಯಾವಾಗಲೂ ಜಾಕಿ ಅಂಡರ್ವೇರ್ ಅಂತ ನಿನಗೆ ಉಪಯೋಗಿಸೋದು. ಓಕೆ ಓಕೆ. ಗುಡ್ ಮಾರ್ನಿಂಗ್ ಸರ್, ಏನೋ ಬರಕ್ ಹೇಳಿದ್ರಂತೆ. ವೆಲ್ ಡನ್ ವಿಷ್ಣು, ಸೂಪರ್ ಟೈಟಲ್ ಸರ್. ನಾನು ನಿನಗೆ ಹೇಳ್ತಾ ಇರೋದು. ಸರಿ ಸರ್, ನೀನು ತರಲೇ ಆದ್ರೂ ಕೆಲಸ ಚೆನ್ನಾಗಿ ಮಾಡ್ತೀಯ ಕಣೆ. ನಿಮ್ ತರಾನೆ. ಸಾರಿ ಸರ್. ಜಾಕಿ ಆಡು ನಿನ್ನನ್ನ ಸ್ಟಾರ್ ಮಾಡಿದೆ ಕಣಯ್ಯ, ಕಂಪನಿ ಇದನ್ನ ಮೆಚ್ಕೊಂಡು ನಿನ್ನನ್ನ ಕ್ರಿಯೇಟಿವ್ ಹೆಡ್ ಆಗಿ
ಪ್ರಮೋಟ್ ಮಾಡಿದೆ. ಸರ್ ಒನ್ ಮೋರ್ ಥಿಂಗ್, ನಿಮ್ ಸ್ಯಾಲರಿನಲ್ಲಿ 25% ಜಾಸ್ತಿ ಮಾಡಿದ್ದೀನಿ. ಏನು ಇಷ್ಟೊಂದು ಖುಷಿಯಾಗಿದ್ಯಾ? ಫಸ್ಟ್ ವೈಫ್ ಆಮೇಲೆ ನೆಕ್ಸ್ಟ್ ಅಂಜಲಿಯಲ್ಲಿ ಯಾರಿಗೆ ಗೊತ್ತು? ರೇಖಾ ಅಂಜಲಿಯಲ್ಲಿ ಏನ್ ಅಷ್ಟೊಂದು ಸಂತೋಷವಾಗಿದ್ಯಾ? ನಮಗ್ ಹೇಳ್ಬಾರ್ದ? ಬರಿ ನೀನೊಬ್ಬನ್ಗೆ ಹೇಳ್ತೀರ. ನಿಜವಾಗ್ಲಿ ನನ್ ಗೊತ್ತಿಲ್ಲ ಅಪ್ಪ, ಪ್ಲೀಸ್ ಕೆಲ್ಸ ಮಾಡಕ್ ಬಿಡು. ಶಶಿ ಗೊತ್ತಿಲ್ಲ.